ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಜೊತೆಗೆ ನಟ ಪ್ರಥಮ್ಗೆ ಧಮಕಿ ಹಾಕಿದ್ರು, ಬೆದರಿಕೆ ಹಾಕಿದ್ರು ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ನಟ ಪ್ರಥಮ್ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿದ್ದಾರೆ. ದರ್ಶನ್ ವಿಚಾರದಲ್ಲಿ ದನಿ ಎತ್ತಿದ್ದಕ್ಕೆ ನಟ ಪ್ರಥಮ್ಗೆ ನಿರಂತರವಾಗಿ ಬೆದರಿಕೆ ಕರೆ ಮಾಡಿ ಧಮಕಿ ಹಾಕಲಾಗ್ತಾ ಇತ್ತು. ಅಲ್ಲದೆ ಕಿಡಿಗೇಡಿಗಳು ಜಾಲತಾಣದಲ್ಲಿ ಅಶ್ಲೀಲ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಈಗ ಆರೋಪಿಗಳ ವಿರುದ್ಧ ಕ್ರಮವನ್ನು ಜರುಗಿಸುವಂತೆ ನಟ ಪ್ರಥಮ್ ದೂರು ಕೂಡ ದಾಖಲಿಸಿದ್ದಾರೆ. ಆ ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀನಿ. ಇನ್ನು ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯವನ್ನು ಎಸಗಿ ದಾರುಣವಾಗಿ ಕೊಲೆ ಮಾಡಿದ್ರಲ್ಲ, ಆ ಡಿ ಗ್ಯಾಂಗ್ ವಿರುದ್ಧ ಬಾಲಿವುಡ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಇದೀಗ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಟ ದರ್ಶನನ್ನು ಆನೆ, ರೇಣುಕಾಸ್ವಾಮಿಯನ್ನು ಶ್ವಾನಕ್ಕೆ ಹೋಲಿಸಿ ಪೋಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ದಾಳಿ ಮಾಡಿರೋದು ಶ್ವಾನದ ಮೇಲೆ ಆನೆ ದಾಳಿ ಮಾಡಿದಂತಾಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ನಾಯಿ ಅಂತಂದರೆ ನನ್ನ ಪ್ರಕಾರ ಅವಹೇಳನಕಾರಿಯಲ್ಲ, ಗಾತ್ರದಲ್ಲಿ ಮಾತ್ರ ಅಂತ ರಾಮ್ ಗೋಪಾಲ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹಲವು ಸೆಲೆಬ್ರಿಟಿಗಳು ಬೇರೆ ಬೇರೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ದರ್ಶನ್ ಕೊಲೆ ಕೇಸ್, ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್, ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ ಇದೆಲ್ಲವೂ ಕೂಡ ಇದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ನಟಿ ರಮ್ಯಾ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ, ಶ್ರೀಮಂತರು ಶಕ್ತಿಶಾಲಿಗಳಿಂದ ಕಾನೂನು ಉಲ್ಲಂಘನೆಯಾಗಿದೆ, ಅವರ ಹಿಂಸಾತ್ಮಕ ಕ್ರಿಯೆಗಳಿಂದ ಬಡವರು, ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಕರ್ನಾಟಕದ ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಅಂಥೇಳಿ ಗುಡುಗಿದ್ದಾರೆ. ಇಂತಹ ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡು ತಾರ್ಕಿಕ ತೀರ್ಮಾನ ಸಿಕ್ಕರೆ ನ್ಯಾಯ ಸಿಕ್ಕಂತಾಗುತ್ತೆ. ನ್ಯಾಯ ಸಿಗಲಿಲ್ಲ ಅಂತಂದರೆ ಸಾರ್ವಜನಿಕರಿಗೆ ನಾವೇನು ಸಂದೇಶ ನೀಡ್ತಾ ಇದ್ದೀವಿ ಅಂಥೇಳಿ ರಮ್ಯಾ ಹೇಳಿದ್ದಾರೆ. ಇನ್ನು ನಟ ದರ್ಶನ್ ವಿರುದ್ಧ ಕೊಲೆ ಆರೋಪದ ಬೆನ್ನಲ್ಲೇ ಡಿ ಗ್ಯಾಂಗ್ ಟೈಟಲ್ಗೂ ಕೂಡ ಭಾರೀ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಡಿ ಗ್ಯಾಂಗ್ ಹೆಸರನ್ನು ಸಿನಿಮಾಕ್ಕಾಗಿ ರಿಜಿಸ್ಟರ್ ಮಾಡಿಸೋದಕ್ಕೆ ಚಿತ್ರತಂಡ ಮುಂದಾಗಿತ್ತು, ಇದೀಗ ಆ ಚಿತ್ರತಂಡಕ್ಕೆ ನಿರಾಸೆಯಾಗಿದೆ. ದಾವಣಗೆರೆಯ FM ಫಿಲಮ್ಸ್ ಬ್ಯಾನರ್ ಅಡಿ ನಿರ್ದೇಶಕರು ಡಿ ಗ್ಯಾಂಗ್ ಅನ್ನೋ ಹೆಸರನ್ನು ನೋಂದಣಿ ಮಾಡೋದಕ್ಕೆ ಫಿಲಮ್ ಚೇಂಬರ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಆ ಹೆಸರನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಫಿಲಮ್ ಚೇಂಬರ್ ಹೇಳಿದೆ. ಇದರಿಂದ ನಿರ್ದೇಶಕ ರಾಕಿ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನವನ್ನು ಹೊರಹಾಕಿದರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಅನ್ನು ಸೇಫ್ ಮಾಡೋದಕ್ಕೆ ಪ್ರಭಾವಿ ಶಾಸಕರು ಸಚಿವರು ಪ್ರಯತ್ನ ಪಟ್ಟಿದ್ರು ಅನ್ನೋ ಮಾತು ಕೇಳಿ ಬಂದಿತ್ತು, ಅದನ್ನು ನೀವೆಲ್ಲ ಗಮನಿಸಿದ್ರಿ. ನಟ ದರ್ಶನ್ ಬಂಧನದ ಬಳಿಕ ಇದೀಗ ಬೊಮ್ಮನಹಳ್ಳಿ BJP ಶಾಸಕ ಸತೀಶ್ ರೆಡ್ಡಿ ಹೆಸರು ತಳುಕು ಹಾಕೊಂಡಿತ್ತು. ಇದೀಗ ಶಾಸಕ ಸತೀಶ್ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನಾನು ನಟ ದರ್ಶನ್ ಅವರನ್ನು ಸೇಫ್ ಮಾಡ್ತಾ ಇರುವಂತಹ ಸುದ್ದಿ ಶುದ್ಧ ಸುಳ್ಳು. ಇಂಡಸ್ಟ್ರಿಯ ಬಹುತೇಕರು ನನಗೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ನಾನು ಮತ್ತು ದರ್ಶನ್ ಭೇಟಿಯಾಗಿ 3 ತಿಂಗಳು ಕಳೆದಿದೆ. ದರ್ಶನ್ ವಿಚಾರದಲ್ಲಿ ನನ್ನ ಹೆಸರು ತರ್ತಾ ಇರೋದು ಸರಿಯಲ್ಲ, ತಪ್ಪು ಯಾರೇ ಮಾಡಿದರೂ ಶಿಕ್ಷೆಯಾಗಬೇಕು ಅಂತ ಹೇಳಿದ್ದಾರೆ. ನಾನು ನೋಡಿ, ಏನೇ ಕಾರ್ಯಕ್ರಮ ಇದ್ದಾಗ ಭೇಟಿ ಆಗ್ತಾ ಇದ್ದೆ. ರೆಗ್ಯುಲರ್ ಆಗಿ ನಾವೆಲ್ಲರೂ ಕೂಡ ಹೋಗ್ತಾ ಇರ್ಲಿ, ಒಂದು 6 ತಿಂಗಳಿಗೂ ಅಥವಾ ಆ ಥರ ಯಾವಾಗಾದರೂ ಒಂದ್ಸರಿ ಸಿಗ್ತಾ ಇದ್ದಂತ. ಆದ್ರಿಂದ ಈ ಚುನಾವಣೆಗಳು ಬಿಸಿಯಲ್ಲಿ ಮತ್ತೆ ನನಗೆ ಕಾಲಿಗೆ ಆಪರೇಷನ್ ಆಗಿತ್ತು, ಆಗ ಅವರು ಒಂದ್ಸರಿ ಆಸ್ಪತ್ರೆಗೆ ಬಂದಿದ್ರು. ಅಷ್ಟು ಬಿಟ್ಟರೆ ಅದಾದ್ಮೇಲೆ ನಾನು ಹೆಚ್ಚು ಅವ್ರ ಜೊತೆ ಟಚಲ್ಲಿ ಇರಲಿಲ್ಲ. ಆದ್ರಿಂದ ಕಾನೂನು ರೀತಿ ಆಗಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಆದ್ರಿಂದ ಸುಮ್ಮನೆ ಯಾರ್ಯಾರು ಹೆಸರುಗಳನ್ನ ತಳಕಾಕುವಂಥದ್ದು ಇದೆಲ್ಲ ತಪ್ಪು ನನಗೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಮೀರ್ ಒತ್ತಡ ಹಾಕ್ತಿದ್ದಾರೆ ಎಂಬ ಆರೋಪದ ಬಳಿಕ ಸ್ವತಃ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಕೇಸಲ್ಲಿ ಯಾರೂ ಒತ್ತಡ ಹೇರೋದಕ್ಕೆ ಹೋಗಿಲ್ಲ, ತಪ್ಪು ಮಾಡಿದಾಗ ಯಾರೂ ಅವರ ಪರ ನಿಂತ್ಕೊಳ್ಳೋದಿಲ್ಲ. ತಪ್ಪು ತಪ್ಪೇ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ದರ್ಶನ್ ಇದ್ರೂ ಅಷ್ಟೇ ಯಾರಿದ್ರೂ ಅಷ್ಟೇ ಅಂಥೇಳಿ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ಒತ್ತಡ ಮಾಡಕ್ ಹೋಗಿಲ್ಲ, ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ತರ ನನ್ ಯಾವುದು ಇಲ್ಲ, ನಾನು ಅವ್ರು ಬಹಳ ಸ್ಪೇಸ್ ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ? ಈ ತರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಂತಾರೆ? ತಪ್ಪು ತಪ್ಪೇ, ಉಪ್ಪು ಕುಡಿಯೋ ನೀರು ಕುಡಿಲೇಬೇಕಾರೆ. ಯಾರೇ ನಿಲ್ಲಿ, ನಾನು ಇದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ಸುಮ್ಮನೆ ನಿಮ್ಮ ಹೆಸರು ಸುಮ್ಮನೆ ನೆನೆಸೋದು ನೇರವಾಗಿ ಹೇಳಿಲ್ಲ, ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅನಿಸ್ತು. ನನ್ನ ಹೇಳ್ತಿದ್ರೆ ಆ ಥರ ಯಾವುದೂ ಇಲ್ಲ. ಅದು ಏನಿದೆ, ಕಾನೂನು ಚೌಕದಲ್ಲಿ ತನಿಖೆ ನಡೀತಾ ಇದೆ, ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.